ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ 7 ತಿಂಗಳು ಮಗುಗೆ ಏನು ಆಹಾರ ಕೊಡ್ಬೋದು, 7 ಮಂತ್ಸ್ ಬೇಬಿ ಫುಡ್ ಚಾರ್ಟ್ ಶೇರ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ಐಡಿಯಲ್ ಆಗಿ ಏನು ಕೊಡ್ಬೋದು ಅಂತ ರಫ್ಲಿ ಹೇಳಿದ್ದೆ. ಈ ಸರಿ ನಾನು ರೆಸಿಪೀಸ್ ಕೂಡ ಮೆನ್ಷನ್ ಮಾಡ್ತೀನಿ, ಅದರ ಲಿಂಕ್ಸ್ ಕೂಡ ಕೊಡ್ತೀನಿ. ಅಗೇನ್ ರಫ್ ಐಡಿಯಾ ಇದು, ಇದನ್ನೇ ಮಾಡಬೇಕು ಅಂತ ಎಲ್ಲೂ ಬರೆದಿಲ್ಲ. ಹೀಗೆ ಮಾಡಬೇಕು ಅಂತ ಒಂಚೂರು ಏರುಪೇರು, ಒಂದಿನ ರಿಪಿಟೇಷನ್ಸ್ ಆ ಥರ ಕೊಡ್ಬೋದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ 7 ತಿಂಗಳು ಮಗುಗೆ ಏನೇನು ಕೊಡ್ಬೋದು ಮತ್ತು ಹೇಗೆ ಪ್ಲ್ಯಾನ್ ಮಾಡಬೇಕು, ಏನಾದರೂ ಗೈಡ್ಲೈನ್ಸ್ ರಿಮೈಂಡರ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ. ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ, ಅದು ಈ ವಿಡಿಯೋ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ರೆಗ್ಯುಲರ್ ಆಗಿ ನಾನು ಬೇಬಿ ಫುಡ್, ಬೇಬಿ ಕೇರ್ ಅಂದರೆ ಶಿಶು ಆಹಾರ, ಆರೈಕೆ, ಬಾಣಂತಿ ಆರೈಕೆ ಆಹಾರ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮ್ಗೆ ಸಿಗುತ್ತೆ. ವಿಡಿಯೋ ಮುಂದಕ್ಕೆ ಹೋಗೋಕ್ಕೆ ಮುಂಚೆನೇ ನೀವು ಅಲ್ಲಿ ಕ್ಲಿಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿಬಿಡಿ, ಇಲ್ಲ ಮರ್ತು ಹೋಗ್ಬಿಡ್ತೀರಾ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಫ್ಯೂ ರಿಮೈಂಡರ್ಸ್, ಏನೇನು ವಿಡಿಯೋನಲ್ಲಿ 6 ಮಂತ್ಗೆ ಹೇಳಿದ್ನೋ ಅದು ಇಲ್ಲಿ ಏನು ರಿಪೀಟ್ ಆಗುತ್ತೋ ಅದನ್ನು ಹೇಳ್ತಿದ್ದೀನಿ. ಮೊದಲು ಮಗು ಕೂತ್ಕೊಂಡೇ ತಿನ್ನಬೇಕು, 7 ತಿಂಗಳ ಮಗು. ಓಕೆ, ಮಗುನ ಸೊಂಟ ಇನ್ನು ನಿಂತಿಲ್ಲ ಅಂದರೆ ಬೆನ್ನಿಗೆ ಸಪೋರ್ಟ್ ಕೊಟ್ಟು, ಇಲ್ಲ ಹೈ ಚೇರ್ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಮಗು ಕೂರಿಸಿ ಕೊಡ್ಬೋದು. 1 ವರ್ಷದ ತನಕ ಮಗುಗೆ ಉಪ್ಪು, ಸಕ್ಕರೆ, ಜೇನುತುಪ್ಪ ಕೊಡೋ ಹಾಗಿಲ್ಲ, ಮತ್ತು ಯಾವುದೇ ತರಹದ ಬೆಲ್ಲ ಕೂಡ ಬೇಕಾಗಿಲ್ಲ 1 ವರ್ಷದ ತನಕ. ಮತ್ತು ಮಗುಗೆ 1 ವರ್ಷದ ತನಕ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಮೇನ್ ಆಹಾರ. ಆದ್ದರಿಂದ ಇದನ್ನೆಲ್ಲ ಕಾಂಪ್ಲಿಮೆಂಟ್ರಿ ಫುಡ್ ಅಂತಾರೆ. ಮಗು ಎಷ್ಟು ತಿನ್ನುತ್ತೋ ಅಷ್ಟು ತಿನ್ನಲಿ, ಬಲವಂತ ಬೇಡ. ನೆಕ್ಸ್ಟು, ಹೊಸದಾಗಿ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, 7 ತಿಂಗಳ ಮಗು ಆಲ್ರೆಡಿ ಒಂದಷ್ಟು ಹಣ್ಣು ತರಕಾರಿ ಸಜೆಸ್ಟ್ ಮಾಡಿದೆ, ಅದೆಲ್ಲ ಕೊಡ್ತಿದ್ದೀರಾ, ಈ ಟೈಮಲ್ಲಿ ಇನ್ನೊಂದಷ್ಟು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಬೆಳಗಿನ ಅಥವಾ ಫಸ್ಟ್ ಫುಡ್ಡಾಗಿ ಕೊಡಿ, ಒಂದಿನದಲ್ಲಿ ಮೊದಲನೇ ಬಾರಿ ಅದನ್ನು ಕೊಡಿ. ನೆಕ್ಸ್ಟ್, ಅಲರ್ಜಿ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಚೆಕ್ ಮಾಡಿ, ಮತ್ತು ಆಹಾರ ಕೊಡುವಾಗ ಮಗುವಿನ ತಟ್ಟೆ, ಸ್ಪೂನ್ ಆಗಲಿ ಎಲ್ಲ ಸ್ಟೆರಿಲೈಸ್ ಮಾಡಿ ಬಳಸುವಂಥದ್ದು ತುಂಬ ಮುಖ್ಯ. ಇವೆಲ್ಲನೂ ನೆನಪಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್, 7 ಮಂತ್ ಬೇಬಿ ಫುಡ್ ಗೈಡ್ಲೈನ್ಸ್, 7 ತಿಂಗಳ ಮಗು ಆಹಾರದಲ್ಲಿ ಏನೇನು ಗಮನಿಸಬೇಕು. ಮೊದಲನೇದು, ಎಷ್ಟು ಬಾರಿ ಕೊಡಬೇಕು ಮತ್ತು ಯಾವಾಗ ಕೊಡಬೇಕು ಅಂತ ಕೇಳಿದ್ರೆ, ನೀವು ಮಗುಗೆ ದಿನಕ್ಕೆ ಒಂದು ಮೀಲ್ ಅಂದರೆ ಜಾಸ್ತಿ ಆಹಾರ, ಇನ್ನೊಂದು ಸ್ನ್ಯಾಕ್ ಅಂದರೆ ಕಡಿಮೆ ಆಹಾರ ಕೊಡ್ಬೋದು. 1 ಮೀಲ್ +1 ಸ್ನ್ಯಾಕ್, ಉಪಹಾರ ಒಂದು, ಆಹಾರ ಒಂದು ಅಂತ ಕನ್ನಡ ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಬೇಕು ಅಂದರೆ. ಓಕೆ, ಸೊ ಇದಾಗಿರುತ್ತೆ ಟೈಮ್. ಮತ್ತು ಟೈಮಿಂಗ್, ನೀವು ಈಗ ಲಂಚ್ ಕೊಡೋದಕ್ಕೆ ಚೂಸ್ ಮಾಡ್ತೀರಾ ಅಂದರೆ ಮಧ್ಯಾಹ್ನ ಮತ್ತು ಸಂಜೆ ಸ್ನ್ಯಾಕ್ ಕೊಡಿ, ಇಲ್ಲ ಬ್ರೇಕ್ಫಾಸ್ಟ್ ಬೆಳಗ್ಗೆ ಕೊಡೋಕ್ಕೆ ಮಾಡ್ತಿದ್ದೀರ ಪ್ಲ್ಯಾನ್ ಅಂತಂದರೆ ಬೆಳಗ್ಗೆ ಫುಲ್ ಮೀಲ್, ಹೆಚ್ಚಿಗೆ ಯಾವಾಗಲೂ ಹೆಚ್ಚಿಗೆ ಕೊಡೋದನ್ನು ಬೆಳಗ್ಗೆ ಕೊಡಿ, ಅಲ್ಲ ಫಸ್ಟ್ ಫುಡ್ ಕೊಡಿ, ಸೆಕೆಂಡ್ ಫುಡ್ಡು ಯಾವಾಗಲೂ ಲೈಟ್ ಆಗಿರಲಿ. ಸೊ 1 ಮೀಲ್ & 1 ಸ್ನ್ಯಾಕ್. ಓಕೆ, ನೆಕ್ಸ್ಟು ಕನ್ಸಿಸ್ಟೆನ್ಸಿ ಹೇಗಿರಬೇಕು. ಸೊ ಲಾಸ್ಟ್ ಟೈಮ್ ನಾವು ಪ್ಯೂರಿ ಫಾರ್ಮ್ ಕೊಟ್ವಿ, 6 ತಿಂಗಳಲ್ಲಿ ಪೂರ್ತಿ ರುಬ್ಬಿ ಸಾಫ್ಟಾಗಿ ಕೊಟ್ವಿ. ಈ ಸರಿ ಟೆಕ್ಸ್ಚರ್ನ ಸ್ವಲ್ಪ ಮುಂದುವರಿಸೋಣ, ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ಮ್ಯಾಶ್ಡ್ ಫುಡ್ ಕೊಡ್ಬೋದು ನೀವು. ಈಗ ಪೊಟ್ಯಾಟೊ ಮ್ಯಾಶರ್ ಥರ ಸಿಗುತ್ತಲ್ಲ, ಆ ಥರ ಒಂಚೂರು ಸ್ಪೂನಲ್ಲೇ ಮ್ಯಾಶ್ ಮಾಡಿನೋ, ಪೊಟ್ಯಾಟೊ ಮ್ಯಾಶರಲ್ಲಿ ಮ್ಯಾಶ್ ಮಾಡಿನೋ, ಮ್ಯಾಶ್ ಮಾಡಿ ಕೊಡಿ. ಸ್ವಲ್ಪ ತರಿತರಿಯಾಗಿರಲಿ ಆಹಾರ, ಮಕ್ಕಳು ಟೆಕ್ಸ್ಚರ್ಗೆ ಅಭ್ಯಾಸ ಆಗ್ತಾ ಇರುತ್ತೆ. 1 ಬೈ 1 ಈ ಥರ ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ 1 ವರ್ಷದ ತನಕ ಅವರೆಲ್ಲ ತಿನ್ನೋ ರೀತಿ ರೆಡಿ ಆಗ್ತಾರೆ. ಕ್ವಾಂಟಿಟಿ ಎಷ್ಟು ಕೊಡಬೇಕು ಮಗುಗೆ ತಿನ್ನೋದಕ್ಕೆ ಅಂತ ಕೇಳಿದ್ರೆ, 6 ತಿಂಗಳ ಮಗುಗೆ ನಾವು 2 ಟೇಬಲ್ ಸ್ಪೂನ್ 3 ಟೇಬಲ್ ಗ್ರ್ಯಾಜುವಲಿ 1/2 ಕಪ್ ತನಕ ಬನ್ನಿ ಅಂದಿದೆ. ಇಲ್ಲೂ ಹಾಗೆ ನೀವು ಎಷ್ಟು ಕೊಡ್ತಿದ್ದೀರೋ ಅದರಿಂದ ಒಂದು 1/2 ಕಪ್ ತನಕ, 1/2 ಕಪ್ಪಿಂದ 1/2 ಕಪ್ ತನಕ ಕೊಡ್ಬೋದು 7 ತಿಂಗಳ ಮಗುಗೆ. ಮತ್ತು ನೀರು 7 ತಿಂಗಳ ಮಗುಗೆ ಊಟದ ಮಧ್ಯ 1-2 ಚಮಚ ಆಫರ್ ಮಾಡಿ. ಸಿಪ್ಪಿ ಕಪ್ಸ್, ಬಾಟ್ಲಲ್ಲಿ, ಗ್ಲಾಸಲ್ಲಿ ಹೆಂಗೆ ಕುಡಿಸ್ತೀರೋ, 1-2 ಚಮಚ ಮಧ್ಯದಲ್ಲಿ ಸಾಕು, ಅತಿಯಾಗಿ ನೀರಿನ ಅವಶ್ಯಕತೆ ಇಲ್ಲ. ಮತ್ತು 7 ತಿಂಗಳ ಮಗುಗೆ ಆಹಾರ ಶುರು ಮಾಡಿದಾಗ ಬೇಸಿಕ್ಕಾಗಿ ಫ್ಯೂ ಐಟಮ್ಸ್ ಇರಬೇಕಾಗತ್ತೆ ಮನೆಯಲ್ಲಿ. ಏನೇನಂತ ಹೇಳ್ತೀನಿ, ಎಲ್ಲದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಒಂದು ಪುಟಾಣಿ ಪ್ರೆಷರ್ ಕುಕ್ಕರ್ ಇಟ್ಕೊಂಡಿರಿ, ಒಂದು ಬ್ಲೆಂಡರ್ ಜಾರ್, ವಂಡರ್ ಶೆಫ್ ಬ್ಲೆಂಡರ್ ಜಾರ್ ಎಲ್ಲರೂ ಕೇಳ್ತಾರೆ, ಸೊ ಅದನ್ನು ಇಟ್ಕೊಂಡಿದ್ರೆ ಸುಲಭ. ಅದು ನೀವು ಹೊರಗಡೆ ಹೋಗ್ತಿದ್ದೀರಾ, ನಿಮ್ಮ ಮಗು ಯಾವುದು ಆಹಾರ ತಿಂತಾ ಇಲ್ಲ ಪ್ಯೂರಿ ಮಾಡಿದೆ ಅಂತಂದರೆ ಇದನ್ನು ತೊಗೊಂಡು ಕ್ಯಾರಿ ಮಾಡೋಕ್ಕೂ ಸುಲಭ ಇದೆ, ಇಷ್ಟೇ ಇಷ್ಟು ಪುಟಾಣಿ ಬರುತ್ತೆ. ನೆಕ್ಸ್ಟ್ ಮ್ಯಾಶರ್, ಪೊಟ್ಯಾಟೊ ಮ್ಯಾಶರ್ ಥರ, ಯಾಕಂದರೆ 7 ತಿಂಗಳು ಆಗ್ತಾ ಆಗ್ತಾ ಸ್ವಲ್ಪ ತರಿತರಿಯಾಗಿ ಆಹಾರ ಕೊಡ್ಬೋದಲ್ಲ, ಸುಮ್ಮನೆ ಮಿಕ್ಸಿಗೆ ಹಾಕಿ ರುಬ್ಬಕ್ಕಿಂತ ಮ್ಯಾಶ್ ಮಾಡಿ ಸ್ಪೂನಲ್ಲಿ ಆಗೋದು ಕಷ್ಟ, ಇದರಲ್ಲಿ ಸ್ವಲ್ಪ ಸುಲಭವಾಗಿ ಆಗುತ್ತೆ, ಮ್ಯಾಶರ್ ಯೂಸ್ ಮಾಡ್ಬೋದು. ನೆಕ್ಸ್ಟು
ಫೀಡಿಂಗ್ ಸ್ಪೂನ್ ಆ್ಯಂಡ್ ಫೀಡಿಂಗ್ ಬೌಲ್ ನಾನು ಆದಷ್ಟು ಸಿಲ್ವರ್ ಯುಟೆನ್ಸಿಲ್ ಬೆಳ್ಳಿ ಪಾತ್ರೆಗಳನ್ನು ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಂಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದು ನಾನು ಏನೇನು ರೆಕಮೆಂಡೇಷನ್ ಕೊಡ್ತೀನೋ, ಲಾಸ್ಟ್ ಟೈಮ್ ಹೆಂಗೆ ಎಲ್ಲ ಆ್ಯಡ್ ಮಾಡಿದ್ನೋ ಹಾಗೆ ಆ್ಯಡ್ ಮಾಡಿರ್ತೀನಿ, ಅದನ್ನು ಚೆಕ್ ಮಾಡಿ. ಸಿಲ್ವರ್ ಪಾತ್ರೆ ಸ್ವಲ್ಪ ಹುಷಾರಾಗೆ ಬಳಸ್ಬೇಕು ಮಕ್ಕಳಿಗೆ ಬಳಸಿದಾಗ, ಏನೇನೆಲ್ಲ ಇದೆ ಆ ಡೀಟೇಲ್. ನೆಕ್ಸ್ಟ್ ಸ್ಟೀಲ್ ಪಾತ್ರೆ ಇಸ್ ಆಲ್ವೇಸ್ ಬೆಸ್ಟ್, ತುಂಬ ಕಡಿಮೆ ಅದಕ್ಕೆ ಬ್ಯಾಕ್ಟೀರಿಯಾ ಎಲ್ಲ ಬರೋವಂಥದ್ದು, ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂಥದ್ದು ಫುಡ್ಡಿಂದ. ಸೊ ನೆಕ್ಸ್ಟ್ ಸಿಲ್ವರ್ ಪಾತ್ರೆನೇ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಇದು ಯಾವುದಾದ್ರೂ ಬೇರೆ ತರಹದ ರೆಕಮೆಂಡೇಷನ್ ಅಮೆಝಾನಲ್ಲಿದ್ದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಹೈ ಚೇರ್, ಮಕ್ಕಳನ್ನ ಕೂರಿಸಿ ತಿನ್ನಿಸ್ಬೇಕಲ್ಲ, ಹಾಗಾಗಿ ಈ ಹೈ ಚೇರ್ ಜನ್ರಲ್ಲಾಗಿ ಎಲ್ಲ ಯೂಸ್ ಮಾಡ್ತಾರೆ. ಇಲ್ದಿದ್ರೆ ಒಂದು ಕೂರಿಸ್ಬಿಟ್ಟು ಒಂದು ಯಾವುದೋ ನಾರ್ಮಲ್ ಚೇರಿಗೆ ಬೆನ್ನಿಗೆ ಒಂದು ಕುಷನ್ ಕೊಟ್ಬಿಟ್ಟು ಕೂರಿಸ್ಬೋದು. ಬಟ್ ಇದರಲ್ಲಿ ಬೆಲ್ಟ್ ಇರುತ್ತೆ, ಮಗು ಅಲ್ಲಾಡೋಕ್ಕೆ ಸಾಧ್ಯ ಇರಲ್ಲ, ಹಾಗಾಗಿ ಇದು ರೆಕಮೆಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆರಿಲೈಸರ್ ಅಂತ ಸಿಗುತ್ತೆ, ಇದರ ಅವಶ್ಯಕತೆ ಅಂತ ಏನು ನನಗೆ ಕಾಣೋದಿಲ್ಲ. ತುಂಬ ಜನ ಇಷ್ಟಪಡ್ತಾರೆ, ಹಾಗಾಗಿ ರೆಕಮೆಂಡೇಷನ್ ಇಲ್ಲಿದೆ. ನೀವು ಬಿಸಿ ನೀರಿನಲ್ಲಿ 5 ನಿಮಿಷ ಡಿಪ್ ಮಾಡಿ ಪಾತ್ರೆ ಇಟ್ಟರು ಸಾಕು, ಅದು ಸ್ಟೆರಿಲೈಸ್ ಆಗುತ್ತೆ. ನೆಕ್ಸ್ಟ್ ನೀರು ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಸಿಪ್ಪಿ ಕಪ್ಸ್ ಕೊಡ್ಬೋದು ನಿಧಾನಕ್ಕೆ, ಅದರಲ್ಲಿ ನೀರು ಹೊರಗಡೆ ಬೀರಳೋದಿಲ್ಲ. ಈ ಥರ ಕಾಣುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಇದನ್ನು ಚೆಕ್ ಮಾಡ್ಬೋದು ನೀವು. ಮತ್ತು 7 ತಿಂಗಳ ಮಗುಗೆ ಏನೇನು ಆಹಾರ ಕೊಡ್ಬೋದು ಅಂತ ಕೇಳಿದ್ರೆ, ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಒಂದು ಲಿಸ್ಟ್ ಮಾಡಿದ್ದೆ, ಇದು ಇಲ್ಲೇ ಇದೆ. ಇದ್ರ ಜೊತೆಗೆ ಫ್ಯೂ ಅಡಿಷನ್ಸ್ ಆ್ಯಡ್ ಮಾಡ್ತೀನಿ, ಬೋಲ್ಡಲ್ಲಿ ಅಥವಾ ಬೇರೆ ಕಲರಲ್ಲಿ ಕಾಣುತ್ತೆ ನಿಮಗೆ. ಅದು ನ್ಯೂ ಅಡಿಷನ್ಸ್, ಲಾಸ್ಟ್ ಟೈಮ್ ಏನೇನು ಕೊಡ್ತಿದ್ವೋ, ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೇನ್ಸ್, ಪಲ್ಸಸ್, ಎಲ್ಲದರ ಒಟ್ಟಿಗೆ ಇನ್ನು ಏನು ಕೊಡ್ಬೋದು ಅಂತ ಆ್ಯಡ್ ಮಾಡಿ ತೋರಿಸ್ತಿರ್ತೀನಿ. ಸೊ ಹಣ್ಣುಗಳಲ್ಲಿ ಬರೋಣ. ಮೊದಲು ಹಣ್ಣುಗಳಲ್ಲಿ ಹೊಸದಾಗಿ ಪಪ್ಪಾಯ, ಸಪೋಟ, ಮಾವಿನಣ್ಣು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ತರಕಾರಿಗಳಲ್ಲಿ ಇಲ್ಲಿ ತೋರಿಸಿರೋದ್ರ ಜೊತೆಗೆ ಬಟಾಣಿ, ಟೊಮ್ಯಾಟೊ, ಮತ್ತು ಬೂದುಗುಂಬಳಕಾಯಿ, ಹೂಕೋಸನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಪ್ಯೂರಿ ಫಾರ್ಮಲ್ಲಿ. ಎಲ್ಲ ಮುಂದೆ ರೆಸಿಪೀಸ್ ಬಗ್ಗೆ ಸಜೆಷನ್ ಕೊಡ್ತೇನೆ. ಧಾನ್ಯಗಳಿಗೆ ಬರೋಣ ಈಗ. ರಾಗಿ, ಓಟ್ಸ್, ಅಕ್ಕಿ ಜೊತೆಗೆ ಈ ಬಾರಿ ನೀವು ನುಚ್ಚುಗೋಧಿ ಟ್ರೈ ಮಾಡ್ಬೋದು. ಅವಲಕ್ಕಿ, ಬಾರ್ಲಿ ಅಕ್ಕಿ, ಮತ್ತು ಅಮರಾಂತ್ ಅಂತ ಸಿಗುತ್ತೆ, ಅದನ್ನೆಲ್ಲ ಬಳಸ್ಬೋದು. ಬೇಳೆಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡಿ, ಹೊಸದಾಗೇನು ಅಡಿಷನ್ ಈಗಲೇ ಬೇಡ. ಮಸೂರು ಬೇಳೆ ಮತ್ತು ಹೆಸರು ಬೇಳೆನ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಬರೋಣ ಡೈರಿ ಪ್ರಾಡಕ್ಟ್ಸ್, ಹಾಲಿನ ಉತ್ಪನ್ನಗಳಲ್ಲಿ ನೀವು ತುಪ್ಪ, ಮೊಸರು, ಬೆಣ್ಣೆ ಕೊಡ್ತಾಯಿದ್ರಿ. ಈ ಸರಿ ಚೀಸ್ ಒಂದು ಇನ್ಕ್ಲೂಡ್ ಮಾಡಿ. ಮತ್ತು ಸ್ಪೈಸಸಲ್ಲಿ ನೀವು ಮುಂಚೆ ಇಲ್ಲಿ ಮೆನ್ಷನ್ ಮಾಡಿರೋದ್ರ ಜೊತೆಗೆ ಅದೇ ಚಕ್ಕೆ ಪುಡಿ, ಜೀರಿಗೆ ಪುಡಿ ಜೊತೆಗೆ ಈಗ ಸ್ವಲ್ಪ ಮೆಣಸು ಕೊಡೋಣ. ಬೆಳ್ಳುಳ್ಳಿ ನೀವು ಬೇಯಿಸೋಕ್ಕೆ ಹಾಕಿದ್ರೆ ಹಾಕಿ ಅದನ್ನು ಮ್ಯಾಶ್ ಮಾಡಿ ಕೊಡ್ಬೋದು ಅಕ್ಕಿ ಬೇಳೆ ಜೊತೆಗೆ, ತೊಂದರೆ ಇಲ್ಲ ಈ ಏಜಲ್ಲಿ. ಮತ್ತು ನಟ್ಮೆಗ್ ಅಂದರೆ ಜಾಕಾಯಿನ ತುರಿದು ಹಾಕಿದ್ರೂ ಬಹಳ ಒಳ್ಳೆಯದು, ಜಾಕಾಯಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಮಕ್ಕಳಲ್ಲಿ. ಇದನ್ನು ಹೊಸದಾಗಿ ಈಗ ಮೆನ್ಷನ್ ಮಾಡಿರೋದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟು ಈ ಸರಿ ನಾನು ಲಾಸ್ಟ್ ಟೈಮ್ ಫುಡ್ ಚಾರ್ಟ್ ಕೊಟ್ಟಿರಲಿಲ್ಲ, ಯಾಕಂದರೆ 6 ತಿಂಗಳಿಗೆ ಇನ್ನೂ ಸ್ವಲ್ಪ ಆಹಾರ ಕೊಡೋದು, ಮಾಡೋವಂಥದ್ದೇನೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಪ್ಯೂರಿ ಸರಿ ಥರಾನೇ. ಬಟ್ ಅದಕ್ಕೂ ಮುಂದೆ ನಾನು ಕೊನೆಯಲ್ಲಿ ಎಲ್ಲ ಫುಡ್ ಚಾರ್ಟ್ ಆದಮೇಲೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, 6 ಮಂತ್ಸ್ ಬೇಬಿ ಫುಡ್ ಚಾರ್ಟ್ ಕೂಡ ಆ್ಯಡ್ ಮಾಡ್ತೀನಿ, ಅಷ್ಟರಲ್ಲಿ ನಿಮ್ಮ ಮಗು ದೊಡ್ಡದಾಗ್ಬಿಡುತ್ತೋ ಏನೋ. ಐ ವಿಲ್ ಟ್ರೈ, ಇನ್ ಕೇಸ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ಅಂದರೆ 6 ತಿಂಗಳ ಮಗುಗೆ ಡೇ ಬೈ ಡೇ ಫುಡ್ ಚಾರ್ಟ್ ಅಂದರೆ ಏನಿರುತ್ತೆ ಗೊತ್ತಾ, ಡೇ 1, ಡೇ 2, ಡೇ 3, 1 by 1 ಎಲ್ಲ ಈಗ ಮುಂದೆ ತೋರಿಸ್ತೀನಲ್ಲ, ಹಾಗಾಗಿ ಇನ್ಕ್ಲೂಷನ್ಸ್ ಇರುತ್ತೆ. ನಿಮಗೆ ಡೇ ವೈಸ್ ಮೆನ್ಷನ್ ಮಾಡಿ ಅದರ ರೆಸಿಪಿ ಲಿಂಕ್ ಈಗ ಹೆಂಗೆ ಶೇರ್ ಮಾಡ್ತೀನೋ 6 ಮಂತ್ಸ್ ಬೇಬಿಗೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಈಗಲೇ ಮಾಡ್ತೀನಿ ಅಂದರೆ ಇನ್ನೊಂದು 2 ವಾರದೊಳಗೆ, ಇಲ್ದಿದ್ರೆ ಎಲ್ಲ ಮಾಡಿ ಆದಮೇಲೆ ಹೆಂಗಿದ್ರು ನಾನು ಶೇರ್ ಮಾಡ್ತಿರ್ತೀನಿ. ಸೊ 7 ತಿಂಗಳ ಮಗುಗೆ ಡೇ ವೈಸ್ ಏನು ಕೊಡ್ಬೋದು ಅಂತ ತೋರಿಸ್ತೀನಿ. ಆಲ್ರೆಡಿ ನಾನು ಮೆನ್ಷನ್ ಮಾಡಿರೋ ಗೈಡ್ಲೈನ್ಸ್ ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. 6 ತಿಂಗಳ ಮಗುಗೆ ನಾವೆಲ್ಲ ಪ್ಯೂರಿ ಫಾರ್ಮಲ್ಲಿ ಕೊಡ್ತಿದ್ವಿ, ಈಗ ಸ್ವಲ್ಪ ಮ್ಯಾಶ್ ಮಾಡಿ ಕೊಡಿ, ತುಂಬ ನುಣ್ಣಗೆ ರುಬ್ಬಿ ಕೊಡಬೇಕಂತ ಇಲ್ಲ ಈಗ. ಮತ್ತು ಅದೇ ಕಂಟಿನ್ಯೂ ಮಾಡಿದ್ರೂ ಆಯಿತು. ಈಗ ಮೊದಲು ಬ್ರೇಕ್ಫಾಸ್ಟ್ಗೆ ಹೆವಿ ಫುಡ್ ಕೊಟ್ಟು, ನೆಕ್ಸ್ಟ್ ಸ್ನ್ಯಾಕ್ಗೆ ಸೇಮ್ ಫ್ರೂಟ್ಸ್ ಆರ್ ವೆಜಿಟೇಬಲ್ ಪ್ಯೂರಿ ಥರ ಕೊಡ್ಬೋದು, ಇಲ್ಲ ಹಣ್ಣು ಹಾಗೆ ಮೆತ್ತಗೆ ಮಾಡಿ ತಿನ್ನುತ್ತೆ ಅಂದರೆ ಕೈಗೂ ಕೂಡ ಕೊಡ್ಬೋದು ನಿಧಾನವಾಗಿ. ಸೊ ಹಾಗೆ ಒಂದು ಐಡಿಯಲ್ ಆದ ಚಾರ್ಟ್ ಅದು, ಸಾರಿ ನಾಟ್ ಐಡಿಯಲ್ ಥಿಂಗ್, ರಫ್ ಗೈಡ್ಲೈನ್ ಅಂತ ಹೇಳ್ತೀನಿ. ಇದನ್ನು ನೀವು ಫಾಲೋ ಮಾಡಿ, ಎಲ್ಲದರ ರೆಸಿಪಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತು
ಚೆಕ್ ಮಾಡಿ ನಮ್ಮ ಬ್ಲಾಗ್ನಲ್ಲಿ ಟಾಟ್ಸ್ ಆ್ಯಂಡ್ ಮಾಮ್ಸ್ .com ಅಲ್ಲಿ ಇಂಗ್ಲೀಷಲ್ಲಿ ನಿಮಗೆಲ್ಲ ರೆಸಿಪಿ ಸಿಗುತ್ತೆ. ಕನ್ನಡ ಚಾನಲ್ನಲ್ಲಿ ಕೂಡ ಬಹಳಷ್ಟು ರೆಸಿಪಿ ಇದೆ, ಇನ್ನಷ್ಟು ಒನ್ ಬೈ ಒನ್ ಶೇರ್ ಮಾಡ್ತಿರ್ತೀನಿ. ಸೊ ನೆನಪಿರಲಿ, ನಾನು ಯಾವುದೇ ರೆಸಿಪಿ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ, ಯಾವುದೇ ಆಹಾರ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಆಹಾರ ಮಾಡೋ ವಿಧ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ ನೋಡೋಣ 7 ತಿಂಗಳ ಮಗುವಿನ ಫುಡ್ ಚಾರ್ಟ್ ಅಥವಾ ಆಹಾರ ವಿಧಾನ. ಚಾರ್ಟ್ಗೆ ಯಾರಾದರೂ ಟ್ರಾನ್ಸ್ಲೇಷನ್ ಇದ್ದರೆ ಬರೆದು ತೋರಿಸಿ ಕೆಳಗೆ ಪ್ಲೀಸ್. ಡೇ ಬೈ ಡೇ ಫುಡ್ ಚಾರ್ಟ್ ತೋರಿಸೋದಕ್ಕೆ ಮುಂಚೆ, ಯಾವ ದಿನ ಏನು ಕೊಡಬಹುದು ಅಂತ ಹೇಳೋದಕ್ಕೆ ಮುಂಚೆ ಇದೊಂದು ಚೆಕ್ ಮಾಡಿ ಈ ಚಾರ್ಟ್ನ. ಇಲ್ಲಿ ನಾನೇ ಏನು ರಫ್ ಆಗಿ ಬ್ರೇಕ್ಫಾಸ್ಟ್ ಐಡಿಯಾ ಲಂಚ್ ಐಡಿಯಾ ಅಂತ ಕೊಟ್ಟಿದ್ದೀನಿ. ಒಂದು ಮೀಲ್ ಒಂದು ಸ್ನ್ಯಾಕ್ ಥರ ಕೊಡೋ ಅಂಥದ್ದು. ಈಗ ಒಂದು ಹೆವಿ ಫುಡ್ ಅಂದರೆ ಗಟ್ಟಿಯಾಗಿ ಹೆಚ್ಚಿಗೆ ಕೊಡೋ ಅಂಥದ್ದು ಒಂದು, ಇನ್ನೊಂದು ಸ್ವಲ್ಪ ಕಡಿಮೆ ಕೊಟ್ಟರು ನಡೆಯುತ್ತೆ ಅನ್ನೋ ಥರ. ಓಕೆ, ಒಂದು ಮೀಲ್ ಒಂದು ಸ್ನ್ಯಾಕ್ ಅಂತ ಪ್ಲ್ಯಾನ್ ಇರುತ್ತೆ 7 ಮಂತ್ ಬೇಬಿ ಫುಡ್ಡಿಗೆ. ಓಕೆ, ಸೊ ಬೆಳಗ್ಗೆ ನಾವು ಹೆವಿ ಫುಡ್ ಏನು ಕೊಡಬಹುದು? ಸರಿ, ಸರಿನಲ್ಲಿ ಅನ್ನದ ಗಂಜಿ ಮಾಡ್ಬೋದು, ರಾಗಿ ಗಂಜಿ ಮಾಡ್ಬೋದು, ಕೇರಳ ಬನಾನ ಸರಿ ಮಾಡ್ಬೋದು, ಮತ್ತು ಮಕ್ಕಳಿಗೆ ನುಚ್ಚುಗೋಧಿಯಿಂದ ಕೂಡ ಸರಿ ಮಾಡ್ಬೋದು. ನೆಕ್ಸ್ಟ್ ಸೀರಿಯಲ್ಸ್ ಅಂದರೆ ರವೆ ಗಂಜಿ ಮಾಡ್ಬೋದು, ಓಟ್ಸ್ ಸರಿ ಮಾಡ್ಬೋದು, ಬಾರ್ಲಿ ಅಕ್ಕಿನಲ್ಲಿ ಸರಿ ಮಾಡಿಕೊಡ್ಬೋದು, ಅಕ್ಕಿ ಮತ್ತು ರಾಗಿ ಕಾಂಬಿನೇಷನ್ನಲ್ಲಿ ಮಾಡಿಕೊಡ್ಬೋದು. ಇನ್ಸ್ಟೆಂಟ್ ಮಿಕ್ಸಸ್ ಕೂಡ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಇದೆ. ಇನ್ಸ್ಟೆಂಟ್ ಮಿಕ್ಸಸ್ ಅಂದರೆ ಪುಡಿ ನೀವೇ ಮುಂಚೆನೇ ಹುರಿದು ಮಾಡಿಟ್ಕೊಂಡು, ಈಗ ಅಂಗಡಿಯಿಂದ ತಂದು ಸೆರಲ್ಯಾಕ್ ನೀವು ಕೊಡಬೇಕಾಗಿಲ್ಲ, ಹೊರಗಡೆ ಹೋದಾಗ ಮನೆಯಲ್ಲೇ ಈ ಪುಡಿಗಳನ್ನ ಮಾಡಿಟ್ಕೊಂಡು ಮಿಕ್ಸ್ ಮಾಡಿ ಮಗುಗೆ ಎಲ್ಲಿ ಟ್ರಾವೆಲ್ ಮಾಡ್ತಿದ್ರು ತಿನ್ನಿಸ್ಬೋದು, ತೊಂದರೆ ಇಲ್ಲ. ಮನೆಯಲ್ಲೂ ಕೂಡ ಯಾವಾಗಾದರೂ ಇಮಿಡಿಯೇಟಾಗಿ ಮಾಡೋಕ್ಕಾಗಿಲ್ಲ ಅಂದಾಗ ಈ ಥರದ್ದು ಒಂದೆರಡು ಇನ್ಸ್ಟೆಂಟ್ ಮಿಕ್ಸಸ್ನ ಮಾಡಿಟ್ಕೊಂಡಿದ್ರೆ ಅದಕ್ಕೆ ತಕ್ಷಣ ಬಿಸಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಮಗುಗೆ ಕೊಡ್ಬೋದು. ಇನ್ಸ್ಟೆಂಟ್ ರೈಸ್ ಖಿಚಡಿ, ಇನ್ಸ್ಟೆಂಟ್ ಮಖಾನ ಪಾರೇಜ್ ಮಿಕ್ಸ್, ಇನ್ಸ್ಟೆಂಟ್ ಓಟ್ಸ್ ಮತ್ತು ನುಚ್ಚುಗೋಧಿ ಸರಿ ಇದೆ, ಇನ್ಸ್ಟೆಂಟ್ ಓಟ್ಸ್ ಮಿಕ್ಸ್ ಮಾತ್ರ ಇದೆ, ಇದೆಲ್ಲದರ ರೆಸಿಪಿ ಸಿಗುತ್ತೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನಮ್ಮ ಬ್ಲಾಗ್ ಚೆಕ್ ಮಾಡಿ. ನೆಕ್ಸ್ಟ್ ಕೊನೆಯದಾಗಿ ಫ್ರೂಟ್ಸ್, ವೆಜೀಸ್ ಮತ್ತು ಸೀರಿಯಲ್ಸ್, ಮೂರು ಕಾಂಬಿನೇಷನ್. ಈಗ 7 ತಿಂಗಳಾಗ್ತಿದೆ, ಕಾಂಬಿನೇಷನ್ ಫುಡ್ ಟ್ರೈ ಮಾಡಬೇಕಲ್ವಾ? ಆ್ಯಪಲ್ ರೈಸ್ ಪಾರೇಜ್, ಸೇಬು ಮತ್ತು ಅನ್ನ ಎರಡು ಸೇರಿ ಮಾಡುವಂಥ ಸರಿ ಇದು. ಇನ್ಸ್ಟೆಂಟ್ ಪೋಹಾ ಫ್ರೂಟ್ ಪಾರೇಜ್, ಓಟ್ಸ್ ಪಂಪ್ಕಿನ್ ಪಾರೇಜ್, ಕ್ಯಾರೆಟ್ ಸೂಜಿ ಉಪ್ಮಾ, ಈ ಥರದ ರೆಸಿಪೀಸ್ ಎಲ್ಲ ನೀವು ಬ್ರೇಕ್ಫಾಸ್ಟ್ನಲ್ಲಿ ಹೆವಿಯಾಗಿರ್ತೀವಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ನೀವು ಕೊಡ್ಬೋದು, ಒಂದೊಂದು ದಿನ ಒಂದೊಂದು ಥರ ಅನ್ನೋ ಥರ. ಲಂಚ್ ಅಥವಾ ಲೈಟಾಗಿ ನೆಕ್ಸ್ಟ್ ಕೊಡ್ತೀವಲ್ವಾ, ಆ ಟೈಮ್ಗೆ ನೀವು ಫ್ರೂಟ್ ಪ್ಯೂರಿ ಕೊಡ್ಬೋದು. ಯಾವುದ್ಯಾವುದು ಈ ಮಂತಲ್ಲಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿರೋವಂಥ ಹಣ್ಣುಗಳನ್ನೆಲ್ಲ ಕೊಡ್ತಾ ಬನ್ನಿ. ಜಸ್ಟ್ ಎಕ್ಸಾಂಪಲ್ ಅಂತ ನಾನು ಇದೆಲ್ಲ ಹೇಳ್ತಿರೋದು, ಇದೇ ಕೊಡಬೇಕು ಅಂತಲ್ಲ, ಆ್ಯಡ್ ಕೂಡ ಇನ್ನು ಹೊಸದಾಗಿ ಏನಾದರೂ ಮಾಡ್ಬೋದು ನೀವು. ಪಪ್ಪಾಯ, ಚಿಕ್ಕು ಪ್ಯೂರಿ, ಕ್ಯಾರೆಟ್ ಆ್ಯಪಲ್ ಪ್ಯೂರಿ, ಆ್ಯಪಲ್ ಸಾಸ್, ಇದರೆಲ್ಲ ರೆಸಿಪಿ ಸಿಗುತ್ತೆ. ವೆಜಿಟೇಬಲ್ ಪ್ಯೂರಿನಲ್ಲಿ ಕ್ಯಾರೆಟ್ ಪ್ಯೂರಿ, ಪಂಪ್ಕಿನ್ ಪ್ಯೂರಿ. ಪ್ಯೂರಿ ಅಂದರೆ ಅದನ್ನು ಬೇಯಿಸಿ ಅದರ ರಸ ಥರ ನುಣ್ಣಗೆ ಮಾಡಿ ರಸ ಕೊಡೋದು, ಸೋಸಿ ಕೊಡಕೂಡ್ದು. ಬೀಟ್ರೂಟ್ ಪ್ಯೂರಿ, ಆ್ಯಪಲ್ ಬೀಟ್ರೂಟ್, ಕ್ಯಾರೆಟ್ ಪ್ಯೂರಿ, ಎ ಬಿ ಸಿ ಪ್ಯೂರಿ ಅಂತ ತುಂಬ ಒಳ್ಳೆಯದು ಮಕ್ಕಳಿಗೆ. ಸೂಪ್ಸ್ನಲ್ಲಿ ಕ್ಯಾರೆಟ್ ಟೊಮ್ಯಾಟೊ ಸೂಪ್ ಇದೆ, ಸ್ಪಿನಚ್ ಸೂಪ್, ವೆಜಿಟೇಬಲ್ ದಾಲ್ ಸೂಪ್, ಮೂಂಗ್ ದಾಲ್ ಸೂಪ್, ಈ ಥರ ಮಾಡಿಕೊಡ್ಬೋದು. ನೆಕ್ಸ್ಟು ಸರಿ ಅಥವಾ ಸೀರಿಯಲ್ಸಲ್ಲಿ ಸಂಜೆ ಹೊತ್ತು ಯಾವತ್ತಾದರೂ ಸ್ವಲ್ಪ ಲೈಟಾಗಿರೋ ಅಂಥದ್ದು, ತುಂಬ ಏನು ಗೊತ್ತಾ, ಮಧ್ಯ ಕೊಡುವಂಥದ್ದು, ಎರಡನೇ ಬಾರಿ ಕೊಡುವಂಥದ್ದು, ಈಸಿಯಾಗಿ ಜೀರ್ಣ ಆಗುವಂಥದ್ದು ಕೊಡಬೇಕು. ಅಕ್ಕಿ ಸರಿ ಮತ್ತು ರಾಗಿ ಮಿಲ್ಕ್ ಪಾರೇಜ್ ಅಂತ, ಪೋಹಾ ಫ್ರೂಟ್ ಪಾರೇಜ್ ಕೊಡ್ಬೋದು, ರವೆ ಗಂಜಿ ಅಥವಾ ಸರಿ ಥರ ಮಾಡಿಕೊಡ್ಬೋದು. ಕನ್ಸಿಸ್ಟೆನ್ಸಿ ನಾನು ಮುಂಚೆ ಹೇಳಿದ ಹಾಗೆ ಗಟ್ಟಿಗೆ ಇರಬೇಕು, ಬೆರಳ ಮೇಲೆ ಎತ್ತದಾಗ ಕೂರೋ ಹಂಗಿರಬೇಕು, ತೆಳುವಾಗಿ ಕೊಡಕೂಡ್ದು, ಸಾಲಿಡ್ನ ಸಾಲಿಡಾಗೆ ಕೊಡಿ. ನೆಕ್ಸ್ಟ್ ಡೇ ಬೈ ಡೇ ಚಾರ್ಟ್ಸ್ನ ನಾನು ಇಲ್ಲಿ ಒನ್ ಬೈ ಒನ್ ತೋರಿಸ್ತೀನಿ. ಇದ್ರ ಎಲ್ಲ ರೆಸಿಪಿ ನಿಮಗೆ ನಮ್ಮ ಫುಡ್ ಚಾರ್ಟ್ ಸಿಗುತ್ತೆ, ಇಂಗ್ಲೀಷ್ನಲ್ಲಿ ಇದೆ ಸದ್ಯಕ್ಕೆ, ಚೆಕ್ ಮಾಡಿ ಇದನ್ನು. ಒಂದೊಂದೇ ರೆಸಿಪಿ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಸಿಗುತ್ತೆ. ಸೊ ಸ್ನ್ಯಾಪ್ಶಾಟ್ ಒಂದು ಫೋಟೋ ತೆಗೆದಿಟ್ಕೊಳ್ಳಿ, ಡೇ ವೈಸ್ ಇಲ್ಲಿ ಕೊಟ್ಟಿರೋ ಅಂಥದ್ದನ್ನು ಏನು ಕೊಡ್ಬೋದು. ಇದು ವೀಕ್ ಒನ್ಗಿದು, ವೀಕ್ ಟೂನಲ್ಲಿ ಕೂಡ ಇದೇ ಥರ ಮಾಡಿದ್ದೇನೆ. ಇದು ಒಂದೊಂದೇ ಸರಿಗಳು ನೀವು ಗಮನಿಸಿದ್ರೆ, ಸರಿ ಮತ್ತು ಗಟ್ಟಿ ಪದಾರ್ಥನ ಬೆಳಗ್ಗೆ ಕೊಡ್ತಿದ್ದೀನಿ, ಮಧ್ಯಾಹ್ನದೊತ್ತು ಸ್ವಲ್ಪ ರುಚಿಯಾಗಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದನ್ನು ಕೊಡ್ತಾ ಇದ್ದೇನೆ. ವೀಕ್ 3 ಈಗ ಇಲ್ಲಿ ಏನೇನು ಹೊಸದಾಗಿ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಈ ತಿಂಗಳಲ್ಲಿ, 7ನೇ ತಿಂಗಳಿಗೆ ನುಚ್ಚುಗೋಧಿ ಕೊಡ್ಬೋದು, ರವೆ ಕೊಡ್ಬೋದು,
ಮತ್ತಿತರ ವೆಜಿಟೇಬಲ್ ಫ್ರೂಟ್ಸ್ ಹೊಸದಾಗಿ ಟೊಮ್ಯಾಟೊ ಎಲ್ಲ ಆ್ಯಡ್ ಮಾಡಿದ್ದೀನಲ್ಲ ಅದ್ರ ಜೊತೆಗೆ ಸೇರಿಸಿ ಆದಂತಹ ರೆಸಿಪೀಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲಿ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ಯೂಸ್ ಮಾಡಿ ಯಾವಾಗಾದರೂ ಸೇವ್ ಮಾಡಿಟ್ಕೊಂಡು. ಮತ್ತು ತುಂಬ ಜಾಸ್ತಿ ರೆಸಿಪೀಸ್ ಇದೆ ಇಲ್ಲಿ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಏನು ಗೊತ್ತಾ, ವೆರೈಟೀಸ್ ಆಫರ್ ಮಾಡಬೇಕು ನೀವು. 7ನೇ ತಿಂಗಳಾಗಲಿ 6ನೇ ತಿಂಗಳಾಗಲಿ ಒಂದೇ ಥರ ರಾಗಿ ಗಂಜಿನೇ ಕೊಡ್ತಾ ಬಂದರೆ ಮಕ್ಕಳಿಗೆ ನಾಲ್ಗೆ ರುಚಿ ಕೂಡ ಕೆಡುತ್ತೆ, ಮತ್ತು ಆರೋಗ್ಯದಲ್ಲೂ ಕೂಡ ಅವರಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಲ್ಲ. ರಾಗಿ ಒಳ್ಳೆಯದು ಸರಿ, ಅದರಲ್ಲಿ ಏನಿದೆ ಹೆಚ್ಚಿಗೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಇದೆ ಅಂತಾರೆ ಅಲ್ವಾ. ಮತ್ತು ಬೇಕಾಗಿರೋ ಬೇರೆ ಮಿನರಲ್ಸ್ ಮಕ್ಕಳಿಗೆ ಹೇಗೆ ಸಿಗುತ್ತೆ? ವಿಟಮಿನ್ಸ್, ಬೇರೆ ತರಹದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಮಕ್ಕಳಿಗೆ ಸಿಗಬೇಕು ಅಂದರೆ ವೆರೈಟಿ, ನಮಗೆ ಹೇಗೆ ನಮ್ಮ ನಾಲ್ಗೆಗೆ ನಮ್ಮ ಶಕ್ತಿಗೆ ಬೇರೆ ಬೇರೆ ವಿಧವಾದ ಅಡುಗೆ ಬೇಕೋ ಮಕ್ಕಳಿಗೂ ಕೂಡ ಹಾಗೆ ಬೇಕು. ಈ ಲಿಸ್ಟ್ ನಾನು ತೋರಿಸ್ತಿರೋದು ನಿಮಗೆ ಹೆದರ್ಸೋಕ್ಕಲ್ಲ, ಈ ಥರದ್ದೆಲ್ಲ ಮಾಡಿಕೊಡುವಂಥ ಆಪ್ಷನ್ ಇದೆ, ನೀವು ತಿಳ್ಕೊಳ್ಬೇಕು ಅಷ್ಟೇ. ಮಗುಗೆ ಅದೇ ಗಂಜಿ ಮಾಡಿ ಕೊಡಬೇಡಿ, ಮಗುಗೆ ಇಷ್ಟೆಲ್ಲ ವೆರೈಟಿ ಆದಂತಹ ರೆಸಿಪಿ ಸಿಗುತ್ತೆ. ಬೇಕಿದ್ರೆ ನಮ್ಮ ಚಾನಲ್ನಲ್ಲಿ ನೋಡಿ, ಐಡಿಯಾಸ್ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಮಗುಗೆ ಈ ಥರ ಕೊಡ್ತಾ ಬನ್ನಿ. ನಿಮ್ಗೆ ಇಷ್ಟ ಆಗೋ ರೀತಿ ನನ್ನ ವಿಡಿಯೋ ಬರ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಲವಾರು ಜನಕ್ಕೆ ಇದನ್ನು ಮುಟ್ಟಿಸೋದಕ್ಕೆ ಸಹಾಯ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ವಾಟ್ಸ್ಯಾಪ್ ಅಲ್ವಾ ಈಗ ಎಲ್ಲರೂ ಹೆಚ್ಚಿಗೆ ಯೂಸ್ ಮಾಡೋದು, ಸೊ ಪ್ಲೀಸ್ ವಾಟ್ಸ್ಯಾಪಲ್ಲಿ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವಾಗಿ ಏನಾದರೂ ಪೋಸ್ಟ್ ಮಾಡ್ತಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು ನೀವು. ಫೇಸ್ಬುಕ್ನಲ್ಲಿ ಅರ್ಬನ್ ಕನ್ನಡತಿ ಸರ್ಚ್ ಮಾಡಿ ಅಲ್ಲೂ ಫಾಲೋ ಮಾಡೋದನ್ನು ಮರಿಬೇಡಿ. ಹೆಚ್ಚಿಗೆ ಜನಕ್ಕೆ ತಿಳಿಸಿದಷ್ಟು ಎವಿಡೆನ್ಸ್ ಬೇಸ್ಡ್ ನಾಲೆಜ್ ಅವ್ರಿಗೂ ಸಿಗುತ್ತೆ. ಮಕ್ಕಳನ್ನು, ನಮ್ಮ ಮುಂದಿನ ಜನರೇಷನ್ನ ನಾವು ಗಟ್ಟಿಮುಟ್ಟಾಗಿ ಶಕ್ತಿಯುತವಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ನಾಳೆ ದಿನ ನಮ್ಮ ಮಕ್ಕಳು ಬಂದು ಏನಮ್ಮ ನಿನಗೆ ಗೊತ್ತಿರಲಿಲ್ವಾ, ನೀನು ಹಿಂಗೆ ಮಾಡಿದ್ದಕ್ಕೆ ನೋಡು ನನ್ನ ಆರೋಗ್ಯ ಹೀಗೆ ಕೆಟ್ಟಿದೆ ಅಂತ ಕೇಳಬಾರ್ದಲ್ವ. ಸೊ ಅದು ನಮ್ಮ ಜವಾಬ್ದಾರಿ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನೇನು ಮಾಡ್ಬೋದೋ ಮಾಡೋಣ. ಈ ಪೊಲ್ಯೂಟೆಡ್ ಮನಿ ಬೇಸ್ಡ್ ದುನಿಯಾನಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇಷ್ಟಷ್ಟೇ ಅವ್ರ ಆಹಾರ ಮಾತ್ರ ನಾವು ಆಹಾರ ಆರೋಗ್ಯ ಕೊಡೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಈ ಚಾನಲ್, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವೇ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋಂದಿಗೆ. ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಪ್ಲ್ಯಾನ್ ಆಗಿಲ್ಲ ಅಂದ್ಕೊಳ್ತೀನಿ, ಪ್ಲ್ಯಾನ್ ಆಗಿದ್ದರೆ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸಿಗುವ, ಬಾಯ್ ಬಾಯ್.